ಡಬ್ಬಾ ಸೆಟ್ ಗುರು ಇದು ಮಲ್ಲೇಶ ಹೋಗಿ ಹೋಗಿ ಚೈನಾ ಸೆಟ್ ತಗೊಂಡಿದ್ಯಲ್ಲ ಈ ಚೈನಾ ಸೆಟ್ ತಗೊಂಡ್ರೆ ಚೈನಾದವ್ರು ಶ್ರೀಮಂತರು ಆಗ್ತಾರೆ ನಾವು ಇಂಡಿಯಾದವ್ರು ಬಡವ್ರು ಆಗ್ತೀವಿ ಮೇಡ್ ಇನ್ ಇಂಡಿಯಾ ತಗೋ ಇಂಡಿಯಾನು ಉದ್ಧಾರ ಆಗುತ್ತೆ ಓದಿರಂತ ನಿನಗೆ ಒಂದ್ ಒಳ್ಳೆ ಕಡೆ ಕೆಲಸನೂ ಸಿಗುತ್ತೆ ಗೊತ್ತಾಯ್ತಾ ಅಜಯ್ ಅಜಯ್ ಹೊಸ ಫೋನು ನಂಗೆ ಸೆಲ್ಫಿ ತಗೋಣಕ್ ಬರೋಕಿಲ್ಲ ಸೆಲ್ಫಿ ತಗೋಣದ್ ಹೇಳ್ಕೊಡು ಬೇರೆ ಯಾವ್ದಾನ ಫೋನ್ ಬರೋದಿದ್ಯಾ ಇರೋ ನಮ್ಮ ಅಜಯ್ ಕಟ್ಕೊಂಡ್ರೆ ನಿಮ್ಮನ್ನೇ ಅಂತ ಕಟ್ಕೊಳ್ಳೋದು ಮೈಗೆ ಮನೇಲಿ ಹೇಳ್ಬಿಟ್ಟು ಬಂದಿದ್ದೀರಾ ನನ್ ಮಕ್ಳ ಸರಿ ಇರಲ್ಲ ಶೆಟ್ರೆ ಒಂದು ಅರ್ಧ ಕೆ ಜಿ ರವಾ ಕೊಡಿ ಕೊಡ್ತೀನಪ್ಪ ಇಲ್ಲೇ ಬರ್ತಿದ್ದಾಳೆ ಏನಪ್ಪ ಮಾಡ್ಲಿ ಶೆಟ್ರೆ ಅರ್ಧ ಕೆ ಜಿ ಬನ್ಸಿರವೆ ಎಲ್ಲಿ ಹೋದ ಇವನು ಒಂದು ನಿಮಿಷ ಕೊಡ್ತೀನಿ ಶೆಟ್ರಿ ರವೆ ಎಲ್ಲಿ ಹೋಗಿದ್ದಪ್ಪ ಇಷ್ಟೊತ್ತು ಸಣ್ಣ ಗ್ಯಾಬಲ್ ಒಂದು ಸೈಟ್ ಆಗ್ತಾ ಇದೆ ಅಯ್ಯೋ ಶೆಟ್ರಿ ಮರ್ತ್ಬಿಟ್ಟಿದೆ ₹5 ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಾ ಏನ್ ಯೋಚನೆ ಮಾಡ್ತಾ ಇದೀಯಪ್ಪ ಧ್ಯಾನ ಮಾಡ್ತಾ ಇದ್ದೆ ದೇವಿ ದರ್ಶನ ಕೊಟ್ಲಲ್ಲ ಎಂತ ಭಕ್ತಾನಪ್ಪ ನೀನು ಕಲಿಯುಗದ ಕಾಳಿದಾಸ ಆ ದೇವಿ ಬೇಗ ನಿನಗೆ ಒಲಿಲಿ ಚೇಂಜ್ ಕೊಡಿ ಬರ್ತೀನಿ ಅಲ್ಲಿ ನೋಡು ಮಗ ಅಜಯ್ ಫುಲ್ ಜೂಮ್ ಆಗಿ ಬರ್ತಾ ಇದ್ದಾನೆ ಹಾಯ್ ಫ್ರೆಂಡ್ಸ್ ಹಾಯ್ ಏನೋ ಮಗ ಫಸ್ಟ್ ಟೈಮ್ ಫಸ್ಟ್ ನೈಟ್ ಮಾಡ್ಕೊಂಡ್ ಬಂದ ಒಂಥರ ಖುಷಿಯಾಗಿ ಬರ್ತಾ ಇದೀಯಾ ಏನ್ ಸಮಾಚಾರ ಮಗ ನಿನ್ನೆ ಅವಳು ನೋಡಿದಾಗಿಂದ ರಾತ್ರಿ ಎಲ್ಲ ಅವಳದೇ ಧ್ಯಾನ ಕಂಡ್ರು ಅದೇ ಖುಷಿಯಲ್ಲಿ ಹಂಗೆ ಕಣ್ಣುಚ್ಕೊಂಡು ಬೆಳಗ್ಗೆ ಅಂಗಡಿ ಹೋದ್ನ ಅಲ್ಲೂ ನನ್ನ ದೇವಿ ದರ್ಶನ ಕೊಟ್ಬಿಡ್ಲು ಏ ಮಗ 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 ಅಲ್ಲೂಡು ನಿನ್ ದೇವಿ ನೆನ್ಸ್ಕೊಂಡಾಗೆಲ್ಲ ಬರ್ತಾಳಲ್ಲ ಇಲ್ಲೋ ಮಗ ನಿನ್ ಬೈಕ್ ಕೊಡೋ ಬೇಗ ಹಾಳಾದೊಂದು ಹಾಲ್ ಹಾಕೊಂಡು ಎಲ್ಲಿ ಹೋದ್ನೋ ಸಿಗ್ಲಿ ನನ್ನ ಮಗ ದೆವ್ವ ಬಿಡಿಸ್ತೀನಿ ಎಲ್ಲಿ ಹಾಳಾಗಿ ಹೋದ್ನೋ ಕೋತಿ ಅರೆ ಮಿಲ್ಕ್ ಬಾಯ್ ಓಯ್ ಮಿಲ್ಕ್ ಬಾಯ್ ನಿತ್ಕೊಳ್ಳ ಕಣ್ ಕಾಣ್ಸಲ್ವಾ ನಿಂಗೆ ಅಲ್ಲ ನಮ್ಮನೆಗೆ ಹಾಲಾಗದೆ ಹಂಗೆ ಬಿಡ್ಬಿಡು ಅಂತ ಎಲ್ಗೋ ಹೋಗ್ತಾ ಇದೆಯಾ ನಮ್ಮಅಪ್ಪ ನೋಡಿದ್ರೆ ಒಂದಕ್ಕೂ ಹೋಗಲ್ಲ ಎರಡಕ್ಕೂ ಹೋಗಲ್ಲ ಕಾಫಿ ಬೇಕೇ ಬೇಕು ಅಂತ ಮನೆ ಲಬಲಬ ಅಂತ ಬಾಯ್ ಬಡ್ಕೊಂಡು ಕೂತಿದ್ದಾರೆ ನೀನ್ ನೋಡಿದ್ರೆ ಗಂಟೆ ಹೊಡ್ಕೊಂಡು ಹೋಗ್ತಾನೆ ಇದೆಯಾ ಅಲ್ಲ ನಿನ್ಗೆ ಏನಾದ್ರೂ ಒಂದ್ ಸ್ವಲ್ಪ ಅದು ಏನದು ಇದು ಅಂತಿದ್ಯಾ ಹಾಲೇ ಪುಕ್ಸಟ್ಟೆನ ಹಾಕ್ತಿಯಾ ತಿಂಗಳ ತಿಂಗಳ ಕಮಿಷನ್ ಎಡಿಸ್ಕೊಂತೀಯಾ ತಾನೆ ಅಲ್ಲ ನಿನ್ ತಲೆ ನಿಮ್ ಮನೆಗೆ ಹಾಲಾಕೋದು ಅವರಲ್ಲ ಕಣಕ ನಾನು ನನ್ ಮಗನ ಎಲ್ಲೋಗ್ತೀಯ ನಾಳೆ ಬರ್ತೀಯಲ್ಲ ಬಾರಿಸ್ತೀನಿ ಸಾರಿ ರೀ ಪರವಾಗಿಲ್ಲ ಅಲ್ಲ ನೀವಲ್ಲ ಅಂತ ಹೇಳೋದಲ್ವಾ ಹೇಳಕ್ ಬಿಟ್ರೆ ತಾನೆ ಬ್ರೇಕ್ ಇಲ್ಲಿ BTS ಬಸ್ ತರ ಮೈ ಮೇಲೆ ನುಗ್ತಿರಲ್ರಿ ಅಯ್ಯೋ ಸಾರಿಪ್ಪ ಓಕೆ ಓಕೆ
ಅಲ್ಲ ನಿನ್ನೆ ನೀವು ಆಕ್ಸಿಡೆಂಟ್ ಆಗಿದ್ರಲ್ಲ, ಹುಷಾರಾಗಿ ನೋಡ್ಕೊಂಡು ಓಡಿಸೋ ತಾನೆ? ನೋಡ್ಕೊಂಡು ಓಡಿಸೋದಕ್ಕೆ ತಾನೆ ಆಕ್ಸಿಡೆಂಟ್ ಆಗಿದ್ದು. ಏನಿಲ್ಲ ಬಿಡಿ, ನಿಮ್ ಪುಣ್ಯ ಯಾವ ಪಾರ್ಟ್ಸ್ ಉದ್ರೋಗಿಲ್ಲ, ಇನ್ಮೇಲಾದ್ರೂ ಗಾಡಿನ ನೋಡ್ಕೊಂಡು ಓಡಿಸಿ, ಹುಷಾರಾಗಿರಿ, ಬರ್ಲಾ? ಸರಿ.